ನಮಸ್ತೆ, ನಾನು ನಿಮ್ಮ ಡಯಟೀಷಿಯನ್ ಡಾಕ್ಟರ್ ಎಚ್ ಎಸ್ ಪ್ರೇಮ. ಇತ್ತೀಚೆಗೆ ಹಲವಾರು ಮಾಧ್ಯಮಗಳಲ್ಲಿ, ವಿದೇಶದ ಮಾಧ್ಯಮಗಳಲ್ಲೂ ಕೂಡ ಒಂದು ವಿಷಯ ಓಡಾಡ್ತಾ ಇದೆ. ಏನಪ್ಪ ಈ ವಿಷಯ ಅಂತಂದರೆ ನಿಮಗೆ ಅಚ್ಚರಿ ಆಗತ್ತೆ. ಅಚ್ಚರಿ ಆಗೋದ್ರ ಜೊತೆಗೆ ನಿಮಗೇನೆ ನೂರಾರು ಪ್ರಶ್ನೆಗಳು ಹೇಳುತ್ತೆ. ಏನಿಂಥ ಸಂಗತಿ ಮಾಧ್ಯಮಗಳಲ್ಲಿ ಓಡಾಡ್ತಾ ಇರೋದು ಅಂತ ಹೇಳಿದರೆ, ಭಾರತೀಯ ಆಹಾರಗಳಾದ ಇಡ್ಲಿ, ದೋಸೆ, ಚನಾ ಇಂಥದನ್ನು ತಿನ್ನೋದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತಂತೆ. ಅವ್ರು ಏನು ಹೇಳ್ತಾರೆ, ಇವರ ಒಂದು ದೊಡ್ಡ ಸಂಶೋಧನೆ ಏನನ್ನು ಸಂಶೋಧನೆ ಮಾಡಿದೆ ಅಂತಂದರೆ, ಇಡ್ಲಿ ದೋಸೆ ಇವುಗಳೆಲ್ಲ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಂದ ಇಂಥ ರಿಸರ್ಚ್ಗಳು ಮಾಡ್ತಾರೆ ಅಂತ ಅನ್ನೋದು ಮಾತ್ರ ನಮಗೆ ಅರ್ಥ ಆಗಲ್ಲ. ಇದು ಸಿಂಗಾಪುರ್ನ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರುವಂತಹ ಒಂದು ಸಂಶೋಧನೆ. ಇವರಿಗೆ ಹೇಗೆ ಇದನ್ನು ಬಯೋಡೈವರ್ಸಿಟಿ ಲಾಸ್ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಭಾರತೀಯ ಆಹಾರಗಳೇ ಇದರೊಳಗೆ ಬಂತು ನೋಡಿ, ಇವರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ಇಷ್ಟೊಂದು ಪ್ರಮಾಣದಲ್ಲಿ ನಾವು ಅಕ್ಕಿಯನ್ನು ಬೆಳೆಸ್ತೀವಿ, ಭೂಮಿ ಮೇಲೆ ಬೇಳೆಯನ್ನು ಬೆಳೆಸ್ತೀವಿ, ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಡು ನಾಶ ಆಗಿ ಹೆಚ್ಚು ಹೆಚ್ಚಾಗಿ ಗದ್ದೆ ಮತ್ತು ಬೆಳೆಗಳನ್ನು ತೆಗೆಯುವ ಹಾಗೆ ಜಾಗಗಳಾಗತ್ತೆ. ಅದರಿಂದ ಈ ಕಾಡು ನಾಶ ಆಗುತ್ತೆ, ಅದರೊಳಗಿರೋ ಅನೇಕ ತರಹದ ಜೀವ ವೈವಿಧ್ಯಗಳು ನಾಶ ಆಗುತ್ತೆ ಅಂತ ಹೇಳ್ತಾ ಇವರೇನು ಹೇಳ್ತಾರೆ, ಇಡ್ಲಿ ದೋಸೆ ತಿನ್ನೋದ್ರಿಂದ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಇವರು ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು ಈ ಒಂದು ಸಂಶೋಧನೆ ಮಾಡೋದಕ್ಕೆ ಮೊದಲು, ಏನು ಬಯೋಡೈವರ್ಸಿಟಿ ಲಾಸ್ ಅಂತಂದರೆ, ಅದು ಯಾಕೆ ಇಡ್ಲಿ ದೋಸೆ ಮೇಲೇ ಇವರು ಹೇಗೆ ಸಲ್ಲದೇ ಇರುವಂತಹ ಗೂಬೆಯನ್ನು ಕೂರಿಸ್ತಿದ್ದಾರೆ. ನೋಡಿ, ಸಿಂಗಾಪುರ್ನಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಭಾರತೀಯ ಆಹಾರಗಳನ್ನು ಇಡ್ಲಿ ದೋಸೆ ನಿಮಗೆ ಸಿಗುತ್ತೆ. ಬಹುಶಃ ಅದು ಒಂದು ಕಾರಣ ಆಗಿದೆಯಾ ಗೊತ್ತಿಲ್ಲ. ಎರಡನೇದು ಏನಂತ ಹೇಳಿದ್ರೆ, ಬಯೋಡೈವರ್ಸಿಟಿ ಲಾಸ್ ಯಾವುದರಿಂದ ಹೆಚ್ಚಾಗ್ತಾ ಇದೆ ಗೊತ್ತಾ, ಹೆಚ್ಚು ಹೆಚ್ಚು ಪ್ರಾಣಿಗಳನ್ನು ಸಾಕೋದ್ರಿಂದ. ಈಗ ನೋಡಿ, ಒಬ್ಬ ಮನುಷ್ಯನಿಗೆ ಅವನ ಜೀವಿತಾವಧಿ ಕಾಲದಲ್ಲಿ, ಉದಾಹರಣೆಗೆ ನಾನು ಇದನ್ನು ಕೊಡ್ತಾ ಇರೋದು, 1 ಎಕರೆಯಷ್ಟು ಭೂಮಿಯನ್ನು ಉಪಯೋಗಿಸ್ತಾ ಅಂತ ಇಟ್ಕೊಳ್ಳೋಣ. ಅದೇ ಒಂದು ಪ್ರಾಣಿಯನ್ನು ಅವನು ಸಾಕಬೇಕಾದ್ರೆ ಅದರ 4 ಪಟ್ಟಷ್ಟು ಭೂಮಿ ಅವನಿಗೆ ಬೇಕಾಗುತ್ತೆ, ಪ್ರಾಣಿಗೆ ಬೇಕಾಗುತ್ತೆ. ಸೊ ಪ್ರಾಣಿ ನಮಗಿಂತ ಹೆಚ್ಚು ತಿನ್ನತ್ತೆ. ಯಾವುದು? ಸಾಕು ಪ್ರಾಣಿಗಳಾಗಿರುವಂತಹ ಹಂದಿ ಇರಬಹುದು, ಕುರಿ ಇರಬಹುದು, ವಿದೇಶಗಳಲ್ಲಿ ಮಾಂಸಕ್ಕೋಸ್ಕರನೇ ಸಾಕ್ತಾ ಇರುವಂತಹ ಹಸುಗಳಿರಬಹುದು. ಹಸುಗಳು ತುಂಬ ಹೆಚ್ಚಾಗಿ ಇಂಥದನ್ನೆಲ್ಲ ತಿನ್ನತ್ತೆ. ಇದನ್ನೆಲ್ಲ ತಿನ್ನೋದ್ರಿಂದ ಭೂಮಿ ಹೆಚ್ಚು ಇಂತಹ ಒಂದು ಜಾಗವನ್ನು ಬಳಸ್ಕೊಳ್ಳುತ್ತೆ. ಜೊತೆಗೆ ಇವರೇನು ಮಾಡ್ತಾರೆ, ಅಷ್ಟು ಜಾಗವನ್ನು ಬಳಸ್ಕೊಂಡು ಕಡೆಗೆ ಆ ಒಂದು ಜಾಗವನ್ನು ಈ ಬಯೋಲಾಜಿಕಲ್ ಏನು ಉಪಯೋಗಕ್ಕೆ ಇದೆ, ರಿಸೋರ್ಸಸ್ ಅಂತ ಇದೆ, ಇದನ್ನು ಬಳಸ್ಕೊಂಡು ಆ ಎನರ್ಜಿಯನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ಫ್ಯಾಟು ಕೂಡ ಯಾವ ಥರ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಕೊಲೆಸ್ಟ್ರಾಲ್ ರೂಪದಲ್ಲಿ ಹೆಚ್ಚಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಪ್ರಕೃತಿದತ್ತವಾಗಿ ಸಹಜವಾಗಿ ಸಿಕ್ಕುವ ಎನರ್ಜಿಯನ್ನು ನೀವು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡಿ ಮನುಷ್ಯ ತಿನ್ನೋದಕ್ಕಿಂತ 4 ಪಟ್ಟು ಭೂಮಿಯನ್ನು ಜಾಸ್ತಿ ಬಳಸ್ಕೊಂಡು ಮಾಡುವ ಪ್ರಾಣಿಗಳನ್ನು ಸಾಕಿ ಅದರ ಆಹಾರಗಳನ್ನು ತಿಂತಾರಲ್ಲ, ಅದರಿಂದ ಬಯೋಡೈವರ್ಸಿಟಿ ಅಂತ ಏನಾದರೂ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಒಪ್ಕೊಳ್ಳೋವಂಥ ಮಾತು. ಅದು ಬಿಟ್ಟುಬಿಟ್ಟು ಇಡ್ಲಿ ದೋಸೆ ತಿಂತಾರೆ ಅಂದರೆ ಮನುಷ್ಯ ಅಂತದ ಮೇಲೆ ಬದುಕಲೇಬೇಕು, ಮನುಷ್ಯ ಅಂತಂದ ಮೇಲೆ ಆಹಾರ ತಿನ್ನಲೇಬೇಕು. ನೋಡಿ, ಇಂತಹ ಒಂದು ಈ ರಿಸರ್ಚ್ಗಳಿದೆಯಲ್ಲ, ಇವುಗಳೆಲ್ಲ ಹೆಚ್ಚಾಗಿ ವಿದೇಶಗಳಲ್ಲಿ ಮಾಡ್ತಾರೆ. ಅಂದರೆ ಭಾರತೀಯ ಆಹಾರಕ್ಕೆ ಧಕ್ಕೆ ಬರುವಂತಹ ಅನೇಕ ಸಂಶೋಧನೆಗಳನ್ನು ವಿದೇಶಗಳಲ್ಲಿ ಮಾಡ್ತಾರೆ. ಇಂಥ ಸಂಶೋಧನೆಗಳು ಏನಾದರೂ ನಿಮ್ಮ ಗಮನಕ್ಕೆ ಬಂದಾಗ, ಯಾರು ಇಂತಹ ಸಂಶೋಧನೆಯನ್ನು ಮಾಡಿದವರು, ಯಾರು ಈ ಸಂಶೋಧನೆಗೆ ಹಣವನ್ನು ಕೊಟ್ಟವರು ಅಂತ ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆನು ನೋಡಬೇಕಾಗಿ ಬರುತ್ತೆ. ನೋಡಿ, 2005, 2006, 2007 ಈ ಸಮಯದಲ್ಲಿ ಅನೇಕ ಸಂಶೋಧನೆಗಳು ನಮ್ಮ ಅಲ್ಲಲ್ಲಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ನಡೀತು. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಪಂಜಾಬ್ನಲ್ಲಿ ಮಾಡಿದ ಒಂದು ಸಂಶೋಧನೆ ಏನು ಹೇಳ್ತು ಅಂತ ಹೇಳಿದ್ರೆ, ಭಾರತೀಯರು ತಿನ್ನುವ ಹಾಲಿನಲ್ಲಿ ವಿಪರೀತ ಪ್ರಮಾಣದ ವಿಷ ಇರುತ್ತೆ, ಹಾಗಾಗಿ ಆ ಭಾರತೀಯರ ಹಾಲು ತೆಗೆದುಕೊಳ್ಬೇಕಾದ್ರೆ ಯೋಚನೆ ಮಾಡಬೇಕು ಅಂತ ಬಂತು. ಆ ನಂತರ ಸರಿಯಾಗಿ ಆ ಸಂಶೋಧನೆ ಮಾಡಿದ್ದು ಪಂಜಾಬ್ನ ಒಂದಷ್ಟು ಯೂನಿವರ್ಸಿಟಿಗಳು ಯಾವುದು ಅಂತ, ಆ ಯೂನಿವರ್ಸಿಟಿಗೆ ಈ ಒಂದು ಸ್ಟಡಿಗೆ ಸ್ಪಾನ್ಸರ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಕೆನಡಾ ದೇಶದಿಂದ ಸ್ಪಾನ್ಸರ್ ಮಾಡಿದ್ದು. ಇಲ್ಲಿ ಎಲ್ಲ ಇಂತಹ ಒಂದು ರಿಸರ್ಚ್ಗಳಲ್ಲಿ ಹಿಂದೆ ಯಾವುದೋ ಒಂದು ಉದ್ದೇಶ ಇರುತ್ತೆ. ಈ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಿನ ಜಗಳಗಳು, ಮಾರ್ಕೆಟ್ನಲ್ಲಿ ನಾನು ಸುಪ್ರೀಮಸಿಯನ್ನು ಸ್ಥಾಪಿಸಬೇಕು ಅಂತ ಅನ್ನೋದು ಇರುತ್ತೆ. ನಾನು ಏನು ಆಹಾರವನ್ನು ಬೆಳೆಸ್ತಾ ಇದ್ದೀನಿ ಮನುಷ್ಯನಿಗೆ ಕೊಡೋದಕ್ಕೆ, ನನ್ನ ಪ್ರಾಡಕ್ಟ್ಗಳೇನು, ಅದರ ಸುಪ್ರೀಮಸಿಯನ್ನು ಬೆಳೆಸಬೇಕಾದ್ರೆ ಇನ್ನೊಂದು
ಅತ್ಯಂತ ಒಳ್ಳೆಯಾಗಿರುವಂತಹ ಆಹಾರವನ್ನು ಶತಮಾನಗಳಿಂದ ಮನುಷ್ಯ ತಿನ್ಕೊಂಡು ಬರ್ತಿದ್ರೂ ಕೂಡ ಅದಕ್ಕೆ ಸುಳ್ಳು ಸುಳ್ಳಾಗಿರುವಂತಹ ಆಘಾತಕಾರಿಯಾಗಿರುವಂತಹ ಸಂಶೋಧನೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಇಂತಹ ಒಂದು ಸಂಶೋಧನೆಗೆ ನಾವು ಬೆಲೆ ಕೊಡೋದು ಬೇಡ. ಅಚ್ಚುಕಟ್ಟಾಗಿ ನೀವು ಇಡ್ಲಿ ದೋಸೆ ಚೆನ್ನ ಹೇಗೆ ತಿಂತಿದ್ರೋ ಅದೇ ರೀತಿ ತಿನ್ಕೊಂಡು ಹೋಗಿ. ಬಯೋಡೈವರ್ಸಿಟಿ ಲಾಸ್ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇದೆ ಅಂತ ಹೇಳಿದರೆ ಪ್ರಪಂಚದಲ್ಲೆಲ್ಲ ಈ ಪಾಟಿ ದನಗಳನ್ನು ಸಾಕಿ ಅದನ್ನು ನ್ಯಾಚುರಲ್ ರಿಸೋರ್ಸನ್ನು ನೀವು ಈ ಥರ ಕನ್ವರ್ಟ್ ಮಾಡ್ತಿದ್ದೀರಲ್ಲ, ಅದನ್ನು ಮೊದಲು ಸ್ಟಾಪ್ ಮಾಡಿದರೆ ಬಯೋಡೈವರ್ಸಿಟಿ ಲಾಸನ್ನು ಖಂಡಿತವಾಗ್ಲೂ ನಾವು ಕಡಿಮೆ ಮಾಡ್ಬೋದು. ನಮಸ್ಕಾರ.